ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 888ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದುಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಮೋಟೋ ಎಡ್ಜ್ 50 ಅಲ್ಟ್ರಾ. ಈ ಮೊಬೈಲ್ ತಗೋಬೇಕಾ ಬೇಡವಾ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ರೀಸನ್ ಏನು ಅಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ತಗೋಬೇಕಾ ತಗೋಬಾರ್ದಾ ಅಂತೇಳಿ. ಈ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಇಂದ. ರಿಯಲ್ಮಿ ಕಂಪ್ನಿಯವರು GT ಸೀರೀಸ್ ಅಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೋ ಅದೆಲ್ಲರಿಗೂ ಕೂಡ ಗೊತ್ತಿರೋದೆ. ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಎರಡು ಮೊಬೈಲ್ಸ್ ನ ಲಾಂಚ್ ಮಾಡಿದ್ರು, ರಿಯಲ್ಮಿ GT 6 ಹಾಗೆ ಬಂದ್ಬಿಟ್ಟು ರಿಯಲ್ಮಿ GT 6T ಅಂತೇಳಿ. ಎರಡೂ ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು ಅಂತಾನೆ ಹೇಳ್ಬೋದು. ಇವಾಗ ರಿಯಲ್ಮಿ ಕಂಪ್ನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇನ್ಮೇಲಿಂದ ಪ್ರತಿ ವರ್ಷ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಇಂಡಿಯಾದಲ್ಲಿ ಎರಡು GT ಸೀರೀಸ್ ಅಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಿಯಲ್ಮಿ ಕಂಪ್ನಿಯವರು ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ ರಿಯಲ್ಮಿ ಕಂಪ್ನಿಗೆ GT ಸೀರೀಸ್ ಅಲ್ಲಿ ಮೊಬೈಲ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬೇರೆ ಮೊಬೈಲ್ಸ್ ಯಾವ ರೀತಿ ಸೇಲ್ ಆಗುತ್ತೋ ಗೊತ್ತಿಲ್ಲ, ಆದ್ರೆ GT ಸೀರೀಸ್ ಮಾತ್ರ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ರೀಸನ್ ಏನು ಅಂದ್ರೆ ಸ್ಪೆಸಿಫಿಕೇಶನ್ಸ್ ಅಷ್ಟೇ ಚೆನ್ನಾಗಿರುತ್ತೆ, ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ಸಿಗುತ್ತೆ. ಒಂದ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಈ ಒಂದು ಮೊಬೈಲ್ಸ್ ಸೇಲ್ ಆಗೋದು, ನಿಧಾನಕ್ಕೆ ಬರ್ತಾ ಬರ್ತಾ ಅವ್ರು ಯಾಕೋ ಲಾಂಚ್ ಮಾಡಲಿಲ್ಲ, ಕಂಪ್ಲೀಟ್ ಆಗಿ ಸೈಲೆಂಟ್ ಆದ್ರು. ಈ ವರ್ಷದಿಂದ ಮತ್ತೆ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ GT ಸೀರೀಸ್ ಅಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡೋದಕ್ಕೆ. ಇದನ್ನ ಇದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ 100% ನಮ್ಮ ಇಂಡಿಯಾದಲ್ಲಿ GT ಸೀರೀಸ್ ತುಂಬಾ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 Ultra ಈ ಒಂದು ಮೊಬೈಲ್ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಅಲ್ಲಿ ಒಂದು ಹೊಸ ಕಲರ್ ನ ಲಾಂಚ್ ಮಾಡಿದ್ದಾರೆ, ಯೆಲ್ಲೋ ಕಲರ್. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಕಲರ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರೋ ಕೂಡ ಅಂದ್ಕೊಂಡಿರಲಿಲ್ಲ, ಸಡನ್ ಆಗಿ ಈ ಒಂದು ಕಲರ್ ನ ಲಾಂಚ್ ಮಾಡಿದ್ದಾರೆ. ಯಾರಾದರೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 Ultra ಈ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆ ಮೊಬೈಲ್ ಅಲ್ಲಿ ಯೆಲ್ಲೋ ಕಲರ್ ನು ಕೂಡ ಆಡ್ ಮಾಡಿದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ. ಆಪಲ್ ಕಂಪ್ನಿಯವರು ಮಲೇಷಿಯಾದಲ್ಲಿ ಫಸ್ಟ್ ಒಫಿಷಿಯಲ್ ಸ್ಟೋರ್ ನ ಓಪನ್ ಮಾಡಿದ್ದಾರೆ. ನಿನ್ನೆ ಈ ಒಂದು ಸ್ಟೋರ್ ನ ಓಪನ್ ಮಾಡಿದ್ದಾರೆ. ಆ ಡಿಸೈನ್ ನೋಡಬಹುದು ಯಾವ ರೀತಿ ಇದೆ ಅಂತೇಳಿ. ಸ್ಟೋರ್ ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಆ ಇಂಟೀರಿಯರ್ ಡಿಸೈನ್ ಹಾಗೆ ಬಂದ್ಬಿಟ್ಟು ಆ ಒಂದು ಎನ್ವಿರಾನ್ಮೆಂಟ್ ನೋಡಿದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಓಪನ್ ಮಾಡಿದ್ರಲ್ಲ, ಮುಂಬೈಯಲ್ಲಿ ಒಫಿಷಿಯಲ್ ಸ್ಟೋರ್ ಓಪನ್ ಮಾಡಿದ್ರು, ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಒಫಿಷಿಯಲ್ ಸ್ಟೋರ್ ಅಂತಾನೆ ಹೇಳ್ಬೋದು. ಆ ಸ್ಟೋರ್ಗೂ ಕೂಡ ಹೋಗಿದ್ವಿ, ನಾನೊಂದು ಡೆಡಿಕೇಟೆಡ್ ವಿಡಿಯೋನು ಕೂಡ ಮಾಡಿದ್ದೆ. ಆಪಲ್ ಸ್ಟೋರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೀವೇನ್ ಪರ್ಚೇಸ್ ಮಾಡಬೇಡಿ, ಜಸ್ಟ್ ನೀವು ಒಂದ್ಸಲ ವಿಸಿಟ್ ಮಾಡಿ. ವಿಸಿಟ್ ಮಾಡಿದೀರಾ ಅಂದ್ರೆ ಕಳ್ದೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಅವರು ಮಾತಾಡ್ಸೋ ರೀತಿ ಆಗಿರ್ಬೋದು, ನಿಮಗೆ ಗೈಡ್ ಮಾಡೋದು, ಸೊ ತುಂಬಾನೇ ಎನರ್ಜೆಟಿಕ್ ಆಗಿರ್ತಾರೆ. ಯಾರು ಕೂಡ ಅಲ್ಲಿ ಸುಸ್ತಾಗಿರೋ ತರ ಕಾಣಿಸೋದಿಲ್ಲ, ಅಷ್ಟು ಎನರ್ಜೆಟಿಕ್ ಆಗಿ ನಿಮಗೆ ಸರ್ವಿಸ್ ಆದ್ರೆ ಕೊಡ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಇಂಟೀರಿಯರು ಕೂಡ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಇತ್ತು ಅಂದ್ರೆ ಆಪಲ್ ಒಫಿಷಿಯಲ್ ಸ್ಟೋರ್ ನ ವಿಸಿಟ್ ಮಾಡೋದಿಕ್ಕಾದ್ರೆ ಟ್ರೈ ಮಾಡಿ. ನಮ್ಮ ಇಂಡಿಯಾದಲ್ಲಂತಾನೆ ಅಲ್ಲ, ನೀವು ಬೇರೆ ಕಡೆ ಹೋದ್ರೂ ಕೂಡ ಆಪಲ್ ಒಫಿಷಿಯಲ್ ಸ್ಟೋರ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಹೋಗ್ಬಿಟ್ಟು ವಿಸಿಟ್ ಆಗಿ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಪಾನ್ ಇಂದ. ಜಪಾನ್ ದೇಶದವರು ಒಫಿಷಿಯಲ್ ಆಗಿ ಆಪಲ್ ಕಂಪ್ನಿಗೆ ಒಂದು ನೋಟಿಸ್ ನ ಕಳಿಸಿದ್ದಾರೆ. ಅಂತ ನೋಟಿಸ್ ಯಾವ್ದು ಬ್ರೋ ಅಂದ್ರೆ, ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ, ಇಯು ಯುರೋಪಿಯನ್ ಗೌರ್ಮೆಂಟ್ ಅವರು ಆಪಲ್ ಕಂಪ್ನಿಗೆ ಒಂದು ನೋಟಿಸ್ ಕಳಿಸಿದ್ರು. ನಮ್ಮ ಯುರೋಪಿಯನ್ ರೀಜನ್ ಅಲ್ಲಿ ಯಾರ್ಯಾರೆಲ್ಲ ಇದಾರೋ ಅವ್ರಿಗೆಲ್ಲರಿಗೂ ಕೂಡ ಐಫೋನ್ಸ್ ಅಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋ ರೀತಿ ನೀವು ಒಂದು ಆಕ್ಸೆಸ್ ಕೊಡಬೇಕು ಅಂತೇಳಿ ಆಪಲ್ ಕಂಪ್ನಿಗೆ ಕೇಳಿದ್ರು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ಆಂಡ್ರಾಯ್ಡ್ ಮೊಬೈಲ್ಸ್ ಅಲ್ಲಿ ನಾವು APK ಆಪ್ಸ್ ನ ಇನ್ಸ್ಟಾಲ್ ಮಾಡ್ಕೊಂತೀವಲ್ಲ, ಆ ರೀತಿಯಾಗಿ ಐಫೋನ್ಸ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಳೋದಿಕ್ಕಾದ್ರೆ ಆಗೋದಿಲ್ಲ. ರೀಸೆಂಟ್ ಆಗಿ ಯುರೋಪಿಯನ್ ಗೌರ್ಮೆಂಟ್ ಅವರು ಕೇಳಿದ್ರು ಅಂತೇಳಿ, ನನಗೆ ಅನಿಸ್ತಂಗೆ iOS 17.5 ಈ ಒಂದು ಅಪ್ಡೇಟ್ ಅಲ್ಲಿ ಅನ್ಕೊಂತೀನಿ ಅವರಿಗೆ ಆಕ್ಸೆಸ್ ಆದ್ರೆ ಕೊಟ್ರು, ಏನಾದ್ರೂ ಮಾಡ್ಕೊಂಡು ಸಹರಿ ಅಂತ ಬಿಟ್ರು. ರೀಸನ್ ಏನು ಅಂದ್ರೆ, ಎಷ್ಟು ಜನಕ್ಕೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ, APK ಆಪ್ಸ್ ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. APK ಆಪ್ಸ್ ತುಂಬಾನೇ ಡೇಂಜರ್, ನಿಮ್ ಮೊಬೈಲ್ ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದು ನಿಮಗೆ ಗೊತ್ತಾಗೋದಿಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಯಾರ ಜೊತೆ ಚಾಟ್ ಮಾಡ್ತಿದ್ದೀರಾ, ಏನೇನೆಲ್ಲ ಕಂಟೆಂಟ್ ನೋಡ್ತಿದ್ದೀರಾ ಅಂತೇಳಿ ಆ ಒಂದು ಆಪ್ಸ್ ಈಸಿಯಾಗಿ ಆಕ್ಸೆಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಆಪಲ್ ಕಂಪ್ನಿಯವರು ಇದಕ್ಕೆಲ್ಲ ಆಕ್ಸೆಸ್ ಕೊಡೋದಿಲ್ಲ. ಯೂಸರ್ ಪ್ರೈವೇಸಿ ಮುಖ್ಯ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಕೊಡೋದಿಲ್ಲ, ಆದ್ರೆ ಈ ದೇಶದವರೆಲ್ಲ ಒಪ್ಕೊಳ್ಳೋದಿಲ್ಲ, ಆಕ್ಸೆಸ್ ಕೊಡಿ ಆಕ್ಸೆಸ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕೊನೆಗೆ ಇವರು ಆಕ್ಸೆಸ್ ಆದ್ರೆ ಕೊಡ್ತಾರೆ. ಇವಾಗ ಜಪಾನ್ ದೇಶದವರು ಕೂಡ ಒಂದು ನೋಟಿಸ್ ನ ಕಳಿಸಿದ್ದಾರೆ. ಜಪಾನ್ ದೇಶದಲ್ಲಿರೋರು ಕೂಡ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡ್ಕೊಳ್ಳೋ ರೀತಿ ನೀವೊಂದು ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಇವಾಗ ರಿಕ್ವೆಸ್ಟ್ ಆದ್ರೆ ಮಾಡ್ಕೊಂಡಿದ್ದಾರೆ. ಇದು ರಿಕ್ವೆಸ್ಟ್ ಅಲ್ಲ, ಆರ್ಡರ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಆಕ್ಸೆಸ್ ಕೊಡ್ಲಿಲ್ಲ ಅಂದ್ರೆ ಪ್ರತಿ ವರ್ಷ ನಿಮ್ದೇನ್ ಆನ್ಯುಯಲ್ ರೆವೆನ್ಯೂ ಇರುತ್ತಲ್ಲ ಅದರಲ್ಲಿ 20% ನಮ್ಮ ಗೌರ್ಮೆಂಟ್ ಗೆ ಕಟ್ಟಬೇಕು ಅಂತೇಳಿ ಜಪಾನ್ ದೇಶದವರು ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಜಪಾನ್ ದೇಶದಲ್ಲಿ ಈ ವರ್ಷ 100 ರೂಪಾಯಿ ವ್ಯಾಪಾರ ಆಯ್ತು ಆಪಲ್ ಕಂಪ್ನಿಗೆ ಅಂದ್ರೆ ಅದರಲ್ಲಿ 20 ರೂಪಾಯಿ ನಮಗೆ ಗೌರ್ಮೆಂಟ್ ಗೆ ಕೊಡಬೇಕು ಅಂತ ಹೇಳ್ಬಿಟ್ಟಾದ್ರೆ ಹೇಳಿದ್ದಾರೆ. ನನಗನಿಸ್ತಂಗೆ ಆಪಲ್ ಕಂಪ್ನಿಯವರು ಈಸಿಯಾಗಿ ಆಕ್ಸೆಸ್ ಕೊಟ್ಬಿಡ್ತಾರೆ. ರೀಸನ್ ಏನು ಅಂದ್ರೆ ದುಡ್ಡು ಕೊಡೋ ಬದಲು ನಿಮ್ ಪ್ರೈವೇಸಿ ನಿಮ್ ಇಷ್ಟ,
ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ನಮಗೆ ಐಫೋನ್ ಕೇಸಸ್ ಏನಿರುತ್ತಲ್ಲ, ಈ ಒಂದು ಐಫೋನ್ ಕೇಸಸ್ ಲೋಯೆಸ್ಟ್ ಪ್ರೈಸ್ ಬಂದಿದೆ. ಈ ಪ್ರೈಸ್ ಗೆ ಬಂದಿದೆ ಅಂತ ಹೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ 13 ರೂಪಾಯಿ, 14 ರೂಪಾಯಿ, ಹಾಗೆ ಬಂದ್ಬಿಟ್ಟು 16 ರೂಪಾಯಿ, 8 ರೂಪಾಯಿ. ಸೊ ಈ ರೀತಿಯಾಗಿ ಇಷ್ಟು ಕಮ್ಮಿ ಪ್ರೈಸ್ ಗೆ ಐಫೋನ್ ಕೇಸಸ್ ಆದ್ರೆ ಬಂದಿದೆ. ಐಫೋನ್ ಕೇಸಸ್ ಇಷ್ಟು ಕಮ್ಮಿ ಪ್ರೈಸ್ ಗೆ ಬಂತು ಅಂದ್ರೆ ಯಾರಾದ್ರೂ ಬಿಡ್ತಾರ? ಯಾರು ಕೂಡ ಬಿಡೋದಿಲ್ಲ. ಎಷ್ಟೊಂದ್ ಜನ ಆರ್ಡರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆರ್ಡರ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಡೇ ಎಲ್ಲ ಆರ್ಡರ್ಸ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಕ್ರೀನ್ ಶಾಟ್ಸ್ ನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿದ್ದಾರೆ. ಇದೇನು ಹೊಸದಲ್ಲ, ಫ್ಲಿಪ್ಕಾರ್ಟ್ ಅವರೇ ಈ ರೀತಿಯಾಗಿ ಮಾಡೋದು, ಅಮೆಝಾನ್ ಅವರು ಈ ರೀತಿಯಾಗಿ ಮಾಡೋದಿಲ್ಲ. ಅಮೆಝಾನ್ ಅಲ್ಲಿ ಒಂದೊಂದ್ಸಲ ನಮಗೆ ದೇವ್ರ ಐಡಲ್ಸ್ ಏನಿರುತ್ತಲ್ಲ, ಇವಾಗ ಗಣಪತಿದಾಗಿರ್ಬೋದು, ಸೊ ಈ ರೀತಿಯಾಗಿ ಸಣ್ಣ ಸಣ್ಣ ವಿಗ್ರಹ ಏನಿರುತ್ತಲ್ಲ ಅದು 1 ರೂಪಾಯಿಗೆ ಸಿಗ್ತಾ ಇರತ್ತೆ. ಆದ್ರೂ ಕೂಡ ಅವ್ರು ಪಾಪ ಡೆಲಿವರಿ ಮಾಡ್ತಾರೆ, ಕ್ಯಾನ್ಸಲ್ ಮಾಡೋದಿಲ್ಲ. ಈ ಫ್ಲಿಪ್ಕಾರ್ಟ್ ಅವ್ರು ಹೆಂಗೆ ಅಂದ್ರೆ ಸೇಲ್ ಟೈಮ್ ಅಲ್ಲಿ ಈ ತರ ತುಂಬಾ ಮಾಡ್ತಾರೆ, ಹೈಪ್ ಕ್ರಿಯೇಟ್ ಮಾಡ್ಬೇಕು ಅಂತೇಳಿ 1 ರೂಪಾಯಿ, 5 ರೂಪಾಯಿ, 13 ರೂಪಾಯಿಗೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ ನ ತರ್ತಾರೆ, ನಾವು ಆರ್ಡರ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗೆಲ್ಲ ಮಾಡಬಾರ್ದು. ಅವರು ಡೆಲಿವರಿ ಮಾಡ್ಬೇಕು ಅಂತ ಆಸೆ ಇದ್ರೆ ಈ ತರ ಸೇಲ್ಸ್ ನ ಇಡಬೇಕು, ಇಲ್ಲಾಂದ್ರೆ ಈ ರೀತಿಯಾಗಿ ಪ್ರೈಸ್ ನ ಡೌನೇ ಮಾಡಬಾರ್ದು. ಆದ್ರೆ ಅಮೆಝಾನ್ ಅವರು ನೋಡ್ಕೊಂಡ್ರೆ ಈ ರೀತಿಯಾಗಿ ಪ್ರೈಸ್ ಕಟ್ ಮಾಡಿದ್ರು ಕೂಡ ಅವರು ಜೆನ್ಯೂನ್ ಆಗಿ ಡೆಲಿವರಿ ಮಾಡ್ತಾರೆ, ಇದು ನನಗೆ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಈ ಒಂದು ಕೇಸಸ್ ಹಾಕಿಲ್ಲ. ಮುಂಚೆನೆ ಗೊತ್ತಾಯ್ತು ಈ ರೀತಿಯಾಗಿ ಕಮ್ಮಿ ಪ್ರೈಸ್ ಗೆ ಬರ್ತಿದೆ ಅಂತೇಳಿ, ನನಗೆ ಗೊತ್ತು 100% ಇವರು ಆರ್ಡರ್ ನ ಕ್ಯಾನ್ಸಲ್ ಮಾಡ್ತಾರೆ ಅಂತೇಳಿ. ಅದಕ್ಕೋಸ್ಕರ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಈ ಒಂದು ಡೀಲ್ಸ್ ಆದ್ರೆ ಹಾಕಿಲ್ಲ. ನಮ್ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ಜೆನ್ಯೂನ್ ಡೀಲ್ಸ್ ಇರುತ್ತೆ, ಯಾವುದು ಕೂಡ ನಿಮಗೆ ಫೇಕ್ ಇರೋದಿಲ್ಲ. ನೀವು ಆರ್ಡರ್ ಇಟ್ಕೊಂಡ್ರು ಕೂಡ 100% ನಿಮಗೆ ಡೆಲಿವರಿ ಆಗುತ್ತೆ. ಆ ರೀತಿಯಾಗಿ ಏನಾದ್ರೂ ಕ್ಯಾನ್ಸಲ್ ಮಾಡ್ತಾರೆ ಅಂತ ನನಗೆ ಮುಂಚೆನೆ ಗೊತ್ತಾಯ್ತು ಅಂದ್ರೆ ಆ ತರ ಡೀಲ್ಸ್ ನಾನು ಹಾಕ್ಸೋದೇ ಇಲ್ಲ. ನಮ್ ಚಾನಲ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮಗೆ ಇದ್ರ ಬಗ್ಗೆ ಒಂದು ಐಡಿಯಾ ಆದ್ರೆ ಇರುತ್ತೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ ಇಂದ, ಇನ್ಫಿನಿಕ್ಸ್ ಕಂಪನಿಯವರು ಜೂನ್ 27ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಇನ್ಫಿನಿಕ್ಸ್ ಜೀರೋ ಬುಕ್ ಅಲ್ಟ್ರಾ ಅಂತೇಳಿ ಒಂದು ಹೊಸ ಲ್ಯಾಪ್ಟಾಪ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಲ್ಯಾಪ್ಟಾಪ್ ಅಲ್ಲಿ ಸ್ಪೆಷಲ್ ಏನು ಗೊತ್ತಾ, ಕಂಪ್ಲೀಟ್ ಆಗಿ ಎಐ ನ ಇಂಟಿಗ್ರೇಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇವಾಗ ಎಲ್ಲಾ ಕಂಪನಿಯವರು ಕೂಡ ಅವ್ರ ಡಿವೈಸಸ್ ಅಲ್ಲಿ ಎಐ ನ ಇಂಟಿಗ್ರೇಟ್ ಮಾಡ್ತಿದ್ದಾರೆ. ಫಸ್ಟ್ ಸ್ಯಾಮ್ಸಂಗ್ ಕಂಪನಿಯವರು ಇಂಟಿಗ್ರೇಟ್ ಮಾಡಿದ್ರು, ಅದಾದ್ಮೇಲೆ ಆಪಲ್ ಕಂಪನಿಯವರು ಕೂಡ ಇಂಟಿಗ್ರೇಟ್ ಮಾಡಿದ್ರು. ನಿಧಾನಕ್ಕೆ ಬರ್ತಾ ಬರ್ತಾ ಆಲ್ಮೋಸ್ಟ್ ಆಲ್ ಎಲ್ಲಾ ಕಂಪನಿಯವರು ಕೂಡ ಎಐ ನ ಇಂಟಿಗ್ರೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವಾಗ ಇನ್ಫಿನಿಕ್ಸ್ ಕಂಪನಿಯವರು ಕೂಡ ಅವ್ರ ಲ್ಯಾಪ್ಟಾಪ್ಸ್ ಅಲ್ಲಿ ಎಐ ನ ಇಂಟಿಗ್ರೇಟ್ ಮಾಡ್ತಿದ್ದಾರೆ. ಇದು ನಿಮಗೆ ವಿಂಡೋಸ್ 11 ಇಂದ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಇಂಟೆಲ್ i5, i7, i9 ಮೂರು ಪ್ರೊಸೆಸರ್ ಇಂದ ಈ ಒಂದು ಲ್ಯಾಪ್ಟಾಪ್ ನ ಲಾಂಚ್ ಮಾಡ್ತಿದ್ದಾರೆ. ಮೇಜರ್ ಆಗಿ ಸ್ಪೆಸಿಫಿಕೇಶನ್ಸ್ ಏನು ಕೂಡ ಇವರು ರಿವೀಲ್ ಮಾಡಿಲ್ಲ, ಲೈಟ್ ಆಗಿ ಸ್ಪೆಸಿಫಿಕೇಶನ್ಸ್ ಆದ್ರೆ ಹೊರಗೆ ಬಂದಿದೆ. ಸೊ ನೋಡೋಣಂತೆ ಜೂನ್ 27ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಐಕ್ಯೂ ಇಂದ iQ13 ಈ ಮೊಬೈಲ್ ಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಹೊರಗೆ ಬಂದಿದೆ, ಸ್ಪೆಸಿಫಿಕೇಶನ್ಸ್ ಹೊರಗೆ ಬಂದಿದೆ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಯಾವುದೇ ರೀತಿ ಕರ್ವ್ಡ್ ಡಿಸ್ಪ್ಲೇ ಇರೋದಿಲ್ಲ, ಈ ಸಲನು ಕೂಡ ಫ್ಲಾಟ್ ಡಿಸ್ಪ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅದು ಕೂಡ 2K ರೆಸಲ್ಯೂಷನ್ ಡಿಸ್ಪ್ಲೇ ನ ಯೂಸ್ ಮಾಡ್ತಿದ್ದಾರೆ. ಮೇನ್ ಕ್ಯಾಮ್ರಾ 50 MP ಇರುತ್ತೆ. ಈ ಮೊಬೈಲ್ ಅಲ್ಲಿ ಆಸ್ ಯೂಶುವಲ್ ನಿಮಗೆ ಪೆರಿಸ್ಕೋಪ್ ಲೆನ್ಸ್ ಕೂಡ ಇರುತ್ತೆ. 6000 mAh ಬ್ಯಾಟರಿ ಇರುತ್ತೆ, 100 W ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ ಅಲ್ಲಿ ಗೇಮ್ ಚೇಂಜರ್ ಯಾವ್ದು ಗೊತ್ತಾ, ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ಅಲ್ಲಿ Snapdragon 8 Gen 4 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಈ ಪ್ರೊಸೆಸರ್ ನ Snapdragon ಕಂಪನಿಯವರೇ ಲಾಂಚ್ ಮಾಡಿಲ್ಲ, ಅವರು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ. ನನಗೆ ಅನಿಸ್ತಂಗೆ ಫಸ್ಟ್ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತಾ ಇದ್ದೀನಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸ್ ಬರುತ್ತಲ್ಲ, ನಾ ಮೊಬೈಲ್ಸ್ ಅಲ್ಲಿ ಈ ಪ್ರೊಸೆಸರ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇದ್ದೀನಿ. ಐಕ್ಯೂ ಅವರು ಫಸ್ಟ್ ಲಾಂಚ್ ಮಾಡ್ತಾರಾ ಇಲ್ಲಾಂದ್ರೆ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ಸೊ ನೋಡೋಣಂತೆ ಈ ಒಂದು ಪ್ರೊಸೆಸರ್ ಇಂದ ಫಸ್ಟ್ ಯಾವ ಮೊಬೈಲ್ ಲಾಂಚ್ ಆಗುತ್ತೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ, ಒನ್ ಪ್ಲಸ್ ಟಿ ಸೀರೀಸ್ ಮೊಬೈಲ್ಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ, ಒಂದ್ ಟೈಮ್ ಅಲ್ಲಿ ನಮ್ಮ ಇಂಡಿಯಾನೇ ಶೇಕ್ ಮಾಡಿತ್ತು ಅಂತಾನೆ ಹೇಳ್ಬೋದು. ಅಷ್ಟು ಜನ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡ್ತಿದ್ರು. ರೀಸನ್ ಏನು ಅಂದ್ರೆ ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ಸಿಗ್ತಾಯಿತ್ತು, ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿರ್ತಾಯಿತ್ತು. ಒನ್ ಪ್ಲಸ್ 60, 70, 80, ಸೊ ಈ ಒಂದು ಹೆಸರನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಇವಾಗ ಇವರು ಟಿ ಸೀರೀಸ್ ಅಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡ್ತಿಲ್ಲ. ಇವಾಗ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ಒಂದು ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಟಿ ಸೀರೀಸ್ ಮತ್ತೆ ನಮ್ಮ ಇಂಡಿಯಾಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅದು ಕೂಡ ಒನ್ ಪ್ಲಸ್ 12 ಮೊಬೈಲ್ ನ ಫಸ್ಟ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಈ ಒಂದು ಮೊಬೈಲ್ ಅಲ್ಲಿ Snapdragon 8 Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ನಿಮಗೊಂದು 50,000 ಇಲ್ಲ 40,000 ರೇಂಜ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. ನನಗೆ ಅನಿಸ್ತಂಗೆ 50,000 ರೇಂಜ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಆದ್ರೆ ಅನ್ಕೊಂತಿದ್ದೀನಿ. ಇವಾಗ್ಲೂ ಕೂಡ ಒನ್ ಪ್ಲಸ್ ಗೆ ತುಂಬಾ ಒಳ್ಳೆ ಬ್ರಾಂಡ್ ವ್ಯಾಲ್ಯೂ ಇದೆ, ಅದನ್ನ ಅವರೇ ಕೆಡಿಸ್ಕೊಂತಾ ಇದ್ದಾರೆ. ಕರೆಕ್ಟ್ ಆಗಿ ಅಪ್ಡೇಟ್ ಕೊಡೋದಿಲ್ಲ, ಹಾಗೆ ಬಂದ್ಬಿಟ್ಟು ಅಪ್ಡೇಟ್ ಕೊಟ್ಟರು ಕೂಡ ತುಂಬಾ ಇಶ್ಯೂಸ್ ಆದ್ರೆ ಇರುತ್ತೆ. ಹಾಗೆ ಬಂದ್ಬಿಟ್ಟು OS ಅಲ್ಲಿ ಇವರು ತುಂಬಾ ಚೇಂಜಸ್ ಮಾಡ್ಬಿಟ್ರು. ರೀಸನ್ ಏನು ಅಂದ್ರೆ ಒನ್ ಪ್ಲಸ್ ಗೆ ಮೈನ್ ಆಗಿ ಫ್ಯಾನ್ ಬೇಸ್ ಇದ್ದಿದ್ದೆ OS ಗೆ, ಆಕ್ಸಿಜನ್ OS ಗೆ ದೊಡ್ಡ ಫ್ಯಾನ್ ಬೇಸ್ ಆದ್ರೆ ಇತ್ತು. ಅದಕ್ಕೋಸ್ಕರ ತುಂಬಾ ಜನ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿದ್ರು. ಯಾವಾಗ ಇವರು ಚೇಂಜಸ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇವಾಗ ಒನ್ ಪ್ಲಸ್ ಮಾರ್ಕೆಟ್ ಕೂಡ ತುಂಬಾ ಮಟ್ಟಿಗೆ ಕಮ್ಮಿ ಆಗಿದೆ